ಎಲ್ಲರಿಗೂ ನಮಸ್ಕಾರ. ನಾನು ಗುಲಾಬಿ ರಾಘವೇಂದ್ರ, ಶಿಕ್ಷಕಿ ಮತ್ತು ಹವ್ಯಾಸಿ ಬರಹಗಾರ್ತಿ. ಅಕ್ಷರ ಚಪ್ಪರ ಸಾಂಸ್ಕೃತಿಕ ಸಂಸ್ಥೆ ಏರ್ಪಡಿಸಿರುವಂತಹ ದಸರಾ ಕಾವ್ಯೋತ್ಸವ ಸ್ಪರ್ಧೆಗಾಗಿ ಇಂದು ನಾನು ಮಧು ಅಕ್ಷರಿಯವರು ಬರೆದಿರುವಂತಹ ಬದುಕಿ ಗಂಟಿದವರು ಎನ್ನುವ ಕವಿತೆಯನ್ನು ವಾಚಿಸುತ್ತಿದ್ದೇನೆ. ಮಧು ಅಕ್ಷರಿಯವರು ಅಕ್ಷರ ಚಪ್ಪರದ ಸಂಸ್ಥಾಪಕಿಯೂ ಕೂಡ ಹೌದು, ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಮುಖಪುಟದ ವಾಲ್ನಲ್ಲಿ ಬದುಕೆಂಬ ಆಧ್ಯಾತ್ಮದ ವಾಲ್ ನನಗೆ ತುಂಬ ಇಷ್ಟವಾದದ್ದು. ಅದರಲ್ಲಿ ಇವರು ಸ್ತ್ರೀ ಸಂವೇದನೆಯ ಅನೇಕ ಬರಹಗಳನ್ನು ಬರೆಯುತ್ತಾರೆ. ನಿಜ ಜೀವನಕ್ಕೆ ಸ್ವಲ್ಪ ಅವರ ಬರಹಗಳು ಹತ್ತಿರ ಎನಿಸುತ್ತವೆ, ಅಷ್ಟೊಂದು ನಾಟಕೀಯತೆ ಇಲ್ಲದಂತಹ ಬರಹ ಅವರದ್ದು. ಅವರ ವಾಲ್ ನನಗೆ ತುಂಬ ಇಷ್ಟವಾದಂತಹ ವಾಲು. ಆ ವಾಲ್ನಿಂದ ನಾನಿವತ್ತು ಬದುಕಿ ಕಂಠಿದವರು ಎನ್ನುವ ಕವಿತೆಯನ್ನು ವಾಚಿಸುತ್ತಿದ್ದೇನೆ. ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕವನದ ಶೀರ್ಷಿಕೆ ಬದುಕಿ ಗಂಟಿದವರು. ಅವರೆಲ್ಲ ಒಳ್ಳೆಯವರೆಂದೇ ಕರೆಸಿಕೊಳ್ಳುತ್ತಾರೆ, ನಾ ಸಹಿಸಿಕೊಂಡೆನೆಂಬ ಮಾತ್ರಕ್ಕೆ. ಇಲ್ಲದಿದ್ದರೆ ಅಪಖ್ಯಾತಿಗೂ ಪದಗಳು ಕಡಿಮೆಯಾಗಬಹುದಿತ್ತು. ಇವರಿಗೆ ಕಾಪಿಯೊಡನೆ ಕುರುಕುಲಿನಂತೆ ನನ್ನ ಜೀವನದ ಕತೆಗಳು ಒದಗುತ್ತವೆ. ನಂಬಿಕೆ ಇಟ್ಟು ಜೀವನ ತೆರೆದುಕೊಂಡೆನಷ್ಟೇ. ಕತೆಗೆ ರೋಚಕತೆ ಬೆರೆಸಿದ್ದು ಇವರ ಕಲ್ಪನೆಯೇ. ಅದೆಷ್ಟು ಸುಲಭವಾಗಿ ಅಮಾನುಷವಾಗಿ ಎರಗಿಬಿಡುತ್ತೀರಿ, ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲದೆ. ನನ್ನವರೆಂದು ನಾ ತಡೆದುಕೊಂಡ ವಿಷಯಗಳೇ ನೀವು ನಡೆದುಕೊಳ್ಳುವ ರೀತಿಯನ್ನು ಕಲಿಸಿತ್ತೇನೋ. ತಕ್ಕಡಿಗಳ ಅದೆಷ್ಟು ಕೊಂಡಿರುವಿರಿ ಹೇಳಿ, ಸರಿ ತಪ್ಪುಗಳ ಉಸಾಬರಿ ವಹಿಸಿಕೊಂಡವರಂತೆ. ನಿಜ ನಾನು ತಪ್ಪಿಸ್ತಳೇನೋ ಹೌದು, ನಿಮ್ಮ ತಪ್ಪುಗಳ ನಾ ಉಲ್ಲೇಖಿಸಲಿಲ್ಲವಷ್ಟೇ. ಕ್ಷಮಿಸುತ್ತೇನೆ ನಿಮ್ಮನ್ನು ಪುನಃ ಪುನಃ, ನಿಮ್ಮ ಮೇಲಿನ ಪ್ರೇಮದಿಂದಲ್ಲ. ಭಾರ ಹೊರುವ ಖಯಾಲಿ ನನಗಿಲ್ಲವಲ್ಲ, ನಾನಿನ್ನು ಮನುಜಳಾಗೆ ಉಳಿಯಲು ನಿಶ್ಚಯಿಸುತ್ತೇನೆ. ಕ್ಷಮಿಸುತ್ತೇನೆ ನಿಮ್ಮನ್ನು ಪುನಃ ಪುನಃ, ನಿಮ್ಮ ಮೇಲಿನ ಪ್ರೇಮದಿಂದಲ್ಲ. ಭಾರ ಹೊರುವ ಖಯಾಲಿ ನನಗಿಲ್ಲವಲ್ಲ, ನಾನಿನ್ನು ಮನುಜಳಾಗೆ ಉಳಿಯಲು ನಿಶ್ಚಯಿಸಿದ್ದೇನೆ. ನಾನೇನೋ ಪರಿಪೂರ್ಣಳಲ್ಲ, ಸರಿಯೂ ಅಲ್ಲ, ಇವೆಲ್ಲ ಆಗಬೇಕಿರುವ ಉಮೇದೂ ಇಲ್ಲ. ನನ್ನದು ಅಪರಿಪೂರ್ಣ ಸುಂದರ ಬದುಕು. ನಿಸರ್ಗದಂತೆಯೇ ಕೊರತೆಗಳು ನನ್ನಲ್ಲೂ ಇವೆ. ಕವಿತೆಯಾಗಿ ಬಿಟ್ಟಿರಿ, ಇಷ್ಟು ಪ್ರಾಧಾನ್ಯತೆ ಕೊಟ್ಟು ಬಿಟ್ಟೆ. ಬೆನ್ನ ಹಿಂದಿನ ಬಡಬಡಿಕೆಗೆ ಬದುಕತೆಯುವ ಜರೂರತ್ತಿಲ್ಲ ನೋಡಿ. ಕವಿತೆಯಾಗಿ ಬಿಟ್ಟಿರಿ, ಇಷ್ಟು ಪ್ರಾಧಾನ್ಯತೆ ಕೊಟ್ಟು ಬಿಟ್ಟೆ. ಬೆನ್ನ ಹಿಂದಿನ ಬಡಬಡಿಕೆಗೆ ಬದುಕತೆಯುವ ಜರೂರತ್ತಿಲ್ಲ ನೋಡಿ. ಆಡಿದ ಮಾತು ಆಡಿದವರ ನಡತೆಗಷ್ಟೇ ಕನ್ನಡಿಯಂತೆ, ಉಳಿದಂತೆ ನಿರ್ಲಕ್ಷ್ಯವಷ್ಟೇ ಉಡುಗೊರೆಯೂ ನಿಮಗೆ. ಆಡಿದ ಮಾತು ಆಡಿದವರ ನಡತೆಗಷ್ಟೇ ಕನ್ನಡಿಯಂತೆ, ಉಳಿದಂತೆ ನಿರ್ಲಕ್ಷ್ಯವಷ್ಟೇ ಉಡುಗೊರೆಯು ನಿಮಗೆ. ಧನ್ಯವಾದಗಳು.